ಶ್ರೀರಾಮ ಸಮರ್ಥ ಸೆಪ್ಟೆಂಬರ್ 26 ಭಗವಂತನ ವಿಸ್ಮರಣೆಯು ಆತ್ಮಹತ್ಯೆಯೇ ಆಗಿರುತ್ತದೆ ಒಮ್ಮೆ ಒಬ್ಬ ಮನುಷ್ಯನು ಪಕ್ವಾನ್ನ ಮಾಡಲು ಕಲಿಸುವ ಶಾಲೆ ತೆಗೆದನು ಆ ಶಾಲೆಯಲ್ಲಿ ಅವನು ಶಬ್ದಗಳ ಸಹಾಯದಿಂದ ಬೇರೆ ಬೇರೆ ಪಕ್ವಾನ್ನಗಳನ್ನು ಹೇಗೆ ತಯಾರಿಸಬೇಕೆಂಬುದನ್ನು ತನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳುತ್ತಿದ್ದನು ಆದರೆ ಆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ರೊಟ್ಟಿ ಮಾಡಿ ತಿನ್ನಲು ಸಾಕಾಗುವಷ್ಟು ಹಿಟ್ಟು ಇರುತ್ತಿರಲಿಲ್ಲ ಅಂದ ಮೇಲೆ ಅವರಿಗೆ ಆ ಪಕ್ವಾನ್ನಗಳ ಜ್ಞಾನದ ಉಪಯೋಗವೇನು ಅದರಂತೆ ವೇದಾಂತದ ವಿಷಯ ಅಥವಾ ಜ್ಞಾನವು ಪಕ್ವಾನ್ನಗಳ ಜ್ಞಾನದಂತೆಯೇ ಇರುತ್ತದೆ ಯಾವ ಮನುಷ್ಯನು ವೇದಾಂತದ ಕೇವಲ ಅಭ್ಯಾಸ ಮಾಡುತ್ತಾನೋ ಅವನಿಗೆ ಅದರಿಂದ ಬಹಳವೇನೂ ಲಾಭವಾಗುವುದಿಲ್ಲ ಯಾವ ಜ್ಞಾನವು ವ್ಯವಹಾರಕ್ಕೆ ಅನ್ವಯಿಸುವುದಿಲ್ಲವೋ ಆ ಜ್ಞಾನವು ನಿಜವಾಗಿದ್ದರೂ ನಮಗೆ ಅದರ ಉಪಯೋಗವಾಗುವುದಿಲ್ಲ ನಮ್ಮಲ್ಲಿ ಹಾಗೂ ಸಂತರಲ್ಲಿರುವ ಭೇದವೆಂದರೆ ನಾವು ಜಗತ್ತಿಗಾಗಿ ದೇವರನ್ನು ಒಪ್ಪುತ್ತೇವೆ ಆದರೆ ಸಂತರು ದೇವರಿಗಾಗಿ ಜಗತ್ತನ್ನು ಒಪ್ಪುತ್ತಾರೆ ನಿಜವಾಗಿ ಹೇಳಬೇಕೆಂದರೆ ಯಾವುದು ಆಚರಣೆಗೆ ಅತ್ಯಂತ ಸುಲಭವಿರುತ್ತದೆಯೋ ಅದನ್ನು ತಿಳಿಸಿ ಹೇಳುವುದು ಬಹಳ ಕಠಿಣವಿರುತ್ತದೆ ಅದನ್ನು ನಿಜವಾದ ಅನುಭವದಿಂದಲೇ ತಿಳಿದುಕೊಳ್ಳಬೇಕಾಗುತ್ತದೆ ಯಾರ ಅನುಭವ ಬೇರೆಯವರನ್ನು ಅವಲಂಬಿಸಿರುತ್ತದೆಯೋ ಅದು ಅಪೂರ್ಣವೆಂದು ತಿಳಿಯಬೇಕು ಅಂದರೆ ಮಿಶ್ರಣದಿಂದ ಪದಾರ್ಥಕ್ಕೆ ರುಚಿ ಬರುತ್ತಿದ್ದರೆ ಆ ಮಿಶ್ರಣದಲ್ಲಿಯೇ ಎರಡೂ ಪದಾರ್ಥಗಳು ಅಪೂರ್ಣವೆಂದು ತಿಳಿಯಬೇಕು ಈ ಜಗತ್ತಿನಲ್ಲಿ ಎಲ್ಲ ದೃಷ್ಟಿಯಿಂದಲೂ ಪೂರ್ಣನಾದವನು ಭಗವಂತನೊಬ್ಬನೇ ಇರುತ್ತಾನೆ ಅವನನ್ನು ಮರೆಯುವುದೆಂದರೆ ಆತ್ಮಹತ್ಯೆಯೇ ಆಗಿರುತ್ತದೆ ಆದ್ದರಿಂದ ಯಾವಾಗಲೂ ಅವನ ಸಾನ್ನಿಧ್ಯದಲ್ಲಿ ಅಂದರೆ ಅವನ ನಾಮದಲ್ಲಿರುವ ಪ್ರಯತ್ನ ಮಾಡಬೇಕು ಎಲ್ಲ ಕೀರ್ತನಗಳ ಸಾರು ಇದೇ ಆಗಿರುತ್ತದೆ ಕೇವಲ ಹೇಳುವ ಪದ್ಧತಿ ಬೇರೆ ಬೇರೆ ಆಗಿರುತ್ತದೆ ರಾಮರಾಯನು ಎಲ್ಲ ವಾನರರಿಗೆ ಸೀತಾದೇವಿಯ ಶೋಧ ಮಾಡಲು ಹೇಳಿದನು ಅವರೆಲ್ಲರೂ ಗುಕ್ ಗುಕ್ ಅನ್ನುತ್ತಾ ಶೋಧಕ್ಕಾಗಿ ಹೊರಟು ಹೋದರು ಆದರೆ ಮಾರುತಿಯು ಅತ್ಯಂತ ಬುದ್ಧಿವಂತನು ಅವನು ಸೀತೆಯನ್ನು ಹೇಗೆ ಗುರುತಿಸುವುದು ಎಂದು ಕೇಳಿದನು ಅದಕ್ಕೆ ಶ್ರೀರಾಮನು ಅವಳ ಬಹಳಷ್ಟು ವರ್ಣನೆ ಮಾಡಿದನು ಅವಳು ಸುಂದರಳಿರುತ್ತಾಳೆಂದು ಹೇಳಿದನು ಆದರೆ ಸುಂದರ ಸ್ತ್ರೀಯು ಹೇಗೆ ಕಾಣುತ್ತಾಳೆಂಬುದೇ ಅವನಿಗೆ ಗೊತ್ತಿರಲಿಲ್ಲ ಆಗ ಶ್ರೀರಾಮಚಂದ್ರನು ಅವನಿಗೆ ನಾನು ಹೇಳುವುದು ನಿನಗೆ ತಿಳಿದಂತೆ ಕಾಣುವುದಿಲ್ಲ ನೀನು ಈಗ ಒಂದೇ ವಿಚಾರವನ್ನು ಲಕ್ಷ್ಯದಲ್ಲಿಟ್ಟುಕೋ ಏನೆಂದರೆ ಎಲ್ಲಿ ನಿನಗೆ ನಿರಂತರ ರಾಮನಾಮದ ಧ್ವನಿ ಕೇಳಿ ಬರುತ್ತದೆಯೋ ಅಲ್ಲಿ ಅವಳು ಇರುತ್ತಾಳೆಂದು ತಿಳಿ ಎಂದು ಹೇಳಿದನು ಮಾರುತಿಗೆ ಈ ಲಕ್ಷಣ ಒಪ್ಪಿಗೆ ಆಯಿತು ಯಾರಿಗೆ ಭಗವಂತನ ನಾಮದ ಗುರುತು ಮನಃಪೂರ್ವಕ ತಿಳಿದಿರುತ್ತದೆಯೋ ಅವರ ಜನ್ಮ ಸಾರ್ಥಕವಾಯಿತು ಅವನ ಪರಮಾರ್ಥವು ಸಫಲವಾಯಿತು ಹಾಗೂ ಅವನಿಗೆ ಜಗತ್ತಿನಲ್ಲಿ ಸಂಪಾದಿಸುವುದೇನೂ ಉಳಿಯಲೇ ಇಲ್ಲ ಮಾರುತಿರಾಯನ ಭಕ್ತಿಯು ಬಹಳ ದೊಡ್ಡದು ಶ್ರೀರಾಮನಿಗೆ ಇವನಿಗೆ ಏನಾದರೂ ಒಂದು ಚಿರಂಜೀವವಾದದ್ದನ್ನು ಕೊಡದಿದ್ದರೆ ಇವನಿಗೆ ಸಮಾಧಾನವಾಗುವುದಿಲ್ಲ ಎಂದು ಅನಿಸಿತು ಆದ್ದರಿಂದ ಅವನು ಚಿರಂಜೀವವಾಗಿರುವ ತನ್ನ ನಾಮವನ್ನೇ ಅವನಿಗೆ ಕೊಟ್ಟನು ಆದ್ದರಿಂದ ಆ ನಾಮದೊಂದಿಗೆ ಮಾರುತಿಯು ಚಿರಂಜೀವನಾದನು ಇಂದಿನ ಮುಖ್ಯ ವಿಚಾರ ಸರ್ವಸಂತರ ಅಭಿಪ್ರಾಯವೇನೆಂದರೆ ಮನಃಪೂರ್ವಕ ಭಗವಂತನ ನಾಮ ತೆಗೆದುಕೊಳ್ಳಿರಿ ಹಾಗೂ ನಿಮ್ಮ ಕರ್ತವ್ಯ ಕರ್ಮ ಮಾಡಿರಿ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.